ರಾಯರ ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಯರ ಇಂದಿನ ದರ್ಶನ ಜಯತೀರ್ಥರ ರಥೋತ್ಸವ ಮಂತ್ರಾಲಯದಲ್ಲಿ ಜಯತೀರ್ಥರು ಪೂಜಿಸಿದ ಜಯರಾಮ ದೇವರ ದರ್ಶನ, ಸ್ವಾಮಿಗಳ ಜಯತೀರ್ಥರ ಬಗ್ಗೆ ಅಮೃತ ವಾಕ್ಯಗಳನ್ನು ಮುಂದೆ ಆಯಿತು. ಅಲ್ಲಿ ಈಗ ಇಂಗ್ಲಿಷಿನ ಮಾಸಗಳನ್ನು ತೆಗೆದುಕೊಂಡಾಗ ಜೂನ್ ತಿಂಗಳಿನಲ್ಲಿ ಆ ಒಂದು ತಿಥಿಯಲ್ಲಿ ನ್ಯಾಯಸಲಾದ ಗ್ರಂಥಗಳನ್ನು ತಮ್ಮ ಈ ಕೃತಿಗಳನ್ನು ಪದ್ಮನಾಭದೇವರ ಮೂಲಕವಾಗಿ ಶ್ರೀಮದ್ ಆಚಾರ್ಯರಿಗೆ ಅವರ ಮೂಲಕವಾಗಿ ಅವರ ಆರಾಧ್ಯ ದೈವನಾಗಿರ್ತಕ್ಕಂತಹ ಮೂಲರಾಮನ ಪಾದಪತ್ರಗಳಿಗೆ ಸಮರ್ಪಿಸಿದ್ದು. ಅವರು ವೃಂದಾವನಸ್ಥರಾಗುವ ಮೊದಲು ನಂತರದಲ್ಲಿ ವೃಂದಾವನಸ್ಥರಾದದ್ದು ಕೂಡ ಪದ್ಮನಾಭದೇವರ ಸಮ್ಮುಖದಲ್ಲಿ ನವೃಂದಾವನದ ನಡುಗಡ್ಡೆಯಲ್ಲಿ ಆ ಪದ್ಮನಾಭದೇವರನ್ನು ಧ್ಯಾನಿಸ್ತಾ ಅವರ ಮಾತುಗಳ ಮೂಲಕ ಆಚಾರ್ಯರ ಮಾತನ್ನು ಮನನ ಮಾಡುತ್ತಾ ಅದ್ಯಾಪಿ ಯೋಗ ಶಕ್ತಿಯಿಂದ ವಿರಾಜಮಾನರಾಗಿರ್ತಕ್ಕಂಥದ್ದು ಇಂದಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆ ಮುಂದಿನ ನಡುಗಡ್ಡೆ ತುಂಗಭದ್ರಾ ನಡುಗಡ್ಡೆಯಲ್ಲಿ ಪದ್ಮನಾಭದೇವರ ಮುಂಭಾಗದಲ್ಲಿಯೇ ಅವರು ಪುನರಾವಸ್ಥರಾಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗಿದೆ. ಹಾಗಾದರೆ ಆರಾಧನೆ ಎನ್ನುವಂತಹದ್ದು ಎಲ್ಲಿ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಆ ಮಹಾನುಭಾವರ ವೃಂದಾವನ ಮೂಲ ವೃಂದಾವನವಿರತಕ್ಕಂತಹ ಸ್ಥಳದಲ್ಲಿ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಒಂದು ವಿಶೇಷವಾಗಿ ಅರ್ಹತೆ ಎನ್ನುವಂತಹದ್ದು ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಆ ಪೀಠಾಧಿಪತಿಗಳಿಗೆ ನಮಗೆ ಇದ್ದೇ ಇದೆ. ಆದರೆ ಈ ಬಾರಿ ಇತರ ಮಠದವರು ಈ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ನ್ಯಾಯಾಲಯವನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠವನ್ನು ಮೊರೆ ಹೋಗಿ ಅಲ್ಲಿ ಇಲ್ಲ ಸಲ್ಲದ ವಾದೋಪವಾದಗಳನ್ನು ಅದನ್ನು ಮಂಡನೆ ಮಾಡುವ ಮೂಲಕ ನಮಗೆ ಈ ಬಾರಿ ಆರಾಧನೆಗೆ ಅಡಚಣೆಯನ್ನು ತಂದಿದ್ದಾರೆ. ನ್ಯಾಯಾಲಯಕ್ಕೆ ನ್ಯಾಯಸ್ಥಾನಕ್ಕೆ ನಾವೆಲ್ಲರೂ ಗೌರವಿಸಬೇಕಾದ್ದರಿಂದ ಈ ಬಾರಿ ಮಾತ್ರ ನಾವು ಅಲ್ಲಿಗೆ ಹೋಗದೆ ಮಂತ್ರಾಲಯದಲ್ಲೂ ಮತ್ತು ಆನೆ ಮುಂದಿನ ನಮ್ಮ ಶಾಖಾ ಮಠದಲ್ಲಿಯೂ ಕೂಡ ಆರಾಧನಾ ಕಾರ್ಯಕ್ರಮವನ್ನು ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ಬಾರಿಯೂ ಕೂಡ ನಮ್ಮ ಶ್ರೀಮಠದ ಶಿಷ್ಯರು ಮತ್ತು ನಾವು ಎಲ್ಲರೂ ಕೂಡ ಅಲ್ಲಿಗೆ ನಾವು ನವೃಂದಾವನದ ನಡುಗಡ್ಡೆಯಲ್ಲಿ ಆಚರಿಸತಕ್ಕಂಥದ್ದು ಅನೇಕ ಒಂದು ಪ್ರಮಾಣಗಳು, ನಮ್ಮ ಶ್ರೀಮಠದ ಪಂಚಾಂಗಗಳು, ಅದೇ ರೀತಿಯಾಗಿ ನಮ್ಮ ಶ್ರೀಮಠದ ಇತಿಹಾಸ, ಇವುಗಳಿಂದ ನಾವು ಮಾಡಿಕೊಂಡು ಬಂದಿರತಕ್ಕಂಥದ್ದು ಉಪಲಬ್ಧವಿದೆ. ಆದರೂ ಕೂಡ ಈ ಬಾರಿ ನಮ್ಮನ್ನು ಅಲ್ಲಿ ಹೋಗಲಿಕ್ಕೆ ಲೌಕಿಕವಾಗಿ ಒಂದು ನ್ಯಾಯಾಲಯದ ಪರವಾನಗಿ ಎನ್ನುವಂಥದ್ದು ಲಭಿಸದಿದ್ದ ಕಾರಣದಿಂದ ಮಾತ್ರ ನಾವು ಇಲ್ಲಿ ಆರಾಧನೆ ಮಾಡಿದ್ದೇವೆ. ತಾವು ಮಾತ್ರದಲ್ಲಿ ಯಾವಾಗಲೂ ನಾವು ಮಂತ್ರಾಲಯದಲ್ಲೇ ಮಾಡ್ತೇವೆ, ಅಲ್ಲೇ ಮಾಡಿಕೊಳ್ಳಿ ಅನ್ನುವಂಥ ಮಾತೇ ಆಗಲಿ ಅಥವಾ ಅನ್ನುವಂಥ ವಾದವೇ ಆಗಲಿ ಯಾವುದು ಕೂಡ ಸರಿಯಾದದ್ದಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನಾವು ಇವತ್ತು ಇಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಜಯತೀರ್ಥ ಗುರುಸಾರ್ವಭೌಮರ ಆರಾಧನೆಯನ್ನು ಮಾಡಿಕೊಂಡು ಆನೆ ಮುಂದಿನ ನಮ್ಮ ಶ್ರೀಮಠದಲ್ಲಿ ಏನು ಸಹಸ್ರಾರು ಜನ ಸೇರಿ ಅಲ್ಲಿ ಆರಾಧನೆ, ಪೂಜೆ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದಾರೆ. ಮಧ್ಯಾಹ್ನದ ಮೇಲೆ ಅಲ್ಲಿ ನಾವು ತೆರಳಿ ಅಲ್ಲಿ ಆಶೀರ್ವಚನವನ್ನು ನೀಡಿ ಅಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತೇವೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಶ್ರೀಮಠದ ಶಿಷ್ಯರು ಭಕ್ತರು ಯಾವುದೂ ಕೂಡ ಇದು ಅಂತಿಮ ತೀರ್ಮಾನವಲ್ಲ. ಅಂತಿಮ ತೀರ್ಮಾನ ಜಯತೀರ್ಥರ ಮೂಲ ವೃಂದಾವನ ಸ್ಥಳ ನವೃಂದಾವನದ ನಡುಗಡ್ಡೆ, ಅದರ ಆರಾಧನೆಯ ಹತ್ತು ರಾಜ್ಯಗಳು ರಾಘವೇಂದ್ರ ಸ್ವಾಮಿಗಳವರೊಂದಕ್ಕೆ ತ್ರಿಕಾಲದಲ್ಲಿ ಇರುತ್ತೆ ಎಂಬುದನ್ನು ನಾವೆಲ್ಲರೂ ಕೂಡ ಮುಂದಾಡಬೇಕು. ಅದು ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಈ ಪರಿಹಾರವನ್ನು ಕಂಡುಕೊಂಡು ಅಲ್ಲಿಯೇ ಆರಾಧನೆಯನ್ನು ಆಚರಿಸುವಂತಹ ವ್ಯವಸ್ಥೆಯನ್ನು ಕೂಡ ಹರಿವಾಯುಗಳು ನಮಗೆ ಅನುಗ್ರಹಿಸ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಮಹಾನುಭಾವರಾದ ಜಯತೀರ್ಥಗಳು ಸಾರ್ವಭೌಮರ ಮಾತು, ಅವರ ನಡೆ, ಅವರ ಅನುಗ್ರಹ, ಅದೇ ರೀತಿಯಾಗಿ ಅವರ ಗ್ರಂಥಗಳು ಎಲ್ಲವೂ ಕೂಡ ನಮಗೆ ಅತ್ಯಂತ ಮಾನ್ಯವಾಗಿರತಕ್ಕಂಥದ್ದು ಅಂತ ಹೇಳಿ ಜಯತೀರ್ಥಗಳು ಸಾರ್ವಭೌಮರ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಭಾವಿ ಸಮೀರರಾಗಿರ್ತಕ್ಕಂಥ ವಾದರಾಜಗುರು ಸಾರ್ವಭೌಮರು ಅನೇಕ ಅಪರೋಕ್ಷ ನವ ಬೃಂದಾನಗಡ್ಡೆಯಲ್ಲಿ ಜಯತೀರ್ಥರ ಉತ್ಸವ ಊರೇಗಿಂಪು
ಆಮೇಲೆ ಭಜನೆ ಮಂಡಳಿಗಳ ಭಜನೆಗಳು, ಕೋಲಾಟಗಳು, ಸಾಮೂಹಿಕ ಭಜನ, ಜೈತೀರ್ಥರ ಬಗ್ಗೆ ಹಾಡುಗಳು, ತುಂಬ ಜನ ಕಲಿತು ಜಯ ರಾಯ ಜಯ ರಾಯ ಜಯ ರಾಯ ಇಂದ್ರ ನಾಮಗಾಯ ಜಯ ರಾಯ ಜಯ ರಾಯ. Hey, oh, what do you want?